ನಮಸ್ತೆ ವೀಕ್ಷಕರೇ, ದಿ ರಿಪೋರ್ಟ್ಗೆ ಸ್ವಾಗತ. ನಾನು ಮಂಜುನಾಥ್. ಇನ್ನು ಏನ್ ಬಿಜೆಪಿ ಹಾಗೆ JDSನ ಮೈಸೂರು ಚಲೋ ಪಾದಯಾತ್ರೆಯನ್ನ ವಿರೋಧಿಸಿ ಬಿಜೆಪಿ ಹಾಗೂ JDS ನಾಯಕರು ಮಾಡಿರ್ತಕ್ಕಂತಹ ಹಗರಣಗಳನ್ನ, ಭ್ರಷ್ಟಾಚಾರಗಳನ್ನ ಬಯಲಿಗೆಳೆದು ಇಡೀ ರಾಜ್ಯದ ಜನತೆ ಮುಂದೆ ಪ್ರಸ್ತುತಪಡಿಸತಕ್ಕಂತಹ ಕಾಂಗ್ರೆಸ್ ನಾಯಕರ ಮೈಸೂರು ಜನಾಂದೋಲನ ಕಾರ್ಯಕ್ರಮ ಇಂದು ನಡೆದಿರ್ತಕ್ಕಂತಹದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇರವಾಗಿ ಬಿಜೆಪಿ ಹಾಗೆ JDS ವಿರುದ್ಧವಾಗಿ ವಾಗ್ದಾಳಿ ನಡೆಸಿದ್ರೆ, ಮತ್ತೊಂದು ಕಡೆ ವಾಲ್ಮೀಕಿ ಹಾಗೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ಇವಾಗೇನು ಬ್ರೇಕಿಂಗ್ ಇದೆ. ನಿಮ್ಮ ಆಶೀರ್ವಾದ ಇರೋವರೆಗೂ ಕೂಡ ಯಾರಾದರೂ ನನ್ನನ್ನು ಮುಟ್ಟೋದಕ್ಕೆ ಆಗುತ್ತಾ? ಹೀಗಂತ ಹೇಳಿ ಮೈಸೂರಿನಲ್ಲಿ ವಿರೋಧ ಪಕ್ಷಗಳಿಗೆ ನಡುಕವನ್ನು ಹುಟ್ಟಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ದೇವರಾಜ ಅರಸು ನಂತರ 5 ವರ್ಷ ಪೂರೈಸಿದ CM ಅಂದರೆ, ಅಥವಾ ಮುಖ್ಯಮಂತ್ರಿ ಆದರೆ ಸಿದ್ದರಾಮಯ್ಯ ಮಾತ್ರ ಅನ್ನುವಂತಹ ಹೇಳಿಕೆಯನ್ನು ಈ ಮೂಲಕ ಕೊಟ್ಟಿರತಕ್ಕಂತಹದ್ದು. ಹಿಂದುಳಿದ ವರ್ಗದ ಒಬ್ಬ ನಾಯಕ ಮುಖ್ಯಮಂತ್ರಿ ಆಗಿರೋದಕ್ಕೆ ಹೊಟ್ಟೆ ಉರಿ ಅವರಿಗೆ. ನನ್ನ ಪರವಾಗಿ ನೀವೆಲ್ಲರೂ ಕೂಡ ಹೋರಾಟ ಮಾಡ್ತೀರಿ ಎಂಬಂತಹ ನಂಬಿಕೆ ನನಗಿದೆ ಎನ್ನುವಂತಹ ಮಾತುಗಳನ್ನು ಮೈಸೂರಿನಲ್ಲಿ ನಡೆದ ಜನಾಂದೋಲನ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಂವಿಧಾನಕ್ಕೆ ಆಪತ್ತು ಬಂದಾಗಲೆಲ್ಲ ಕೂಡ ಹೋರಾಟವನ್ನು ಮಾಡಿ ನಾವೆಲ್ಲರೂ ಕೂಡ ಉಳಿಸ್ಕೊಳ್ಬೇಕಾಗಿದೆ ಹೀಗಂತ ತಿಳಿಸಿ ಹೋಗಿರ್ತಕ್ಕಂಥದ್ದು Dr. B.R. Ambedkar. ಪ್ರಜಾಪ್ರಭುತ್ವಕ್ಕಾಗಿ, ಸಂವಿಧಾನಕ್ಕಾಗಿ ನಾವು ಇಂದು ಹೋರಾಟವನ್ನು ಮಾಡ್ತಿದ್ದೇವೆ. ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ, ನಾವು ಆಗಿಲ್ಲ ಅಂತೇಳಿ ಯಾವುದೇ ರೀತಿಯಾದಂತಹ ಹೇಳಿಕೆಗಳನ್ನು ಕೊಟ್ಟಿಲ್ಲ. ಆಗಿಲ್ಲ ಅಂತೇಳಿ ಹೇಳಿಕೆಗಳನ್ನು ಕೊಟ್ಟಿಲ್ಲ. ನಾವು ಕೂಡ ಅದನ್ನು ಒಪ್ಕೊಂಡಿದ್ದೇವೆ ಎನ್ನುವಂತಹ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಅದನ್ನು ತನಿಖೆ ಮಾಡುವಂತಹ ವಿಚಾರದಲ್ಲಿ ನೇರವಾಗಿ ಅಧಿಕಾರಿಗಳಿಗೆ ಕೂಡ ನೇಮಕ ಮಾಡಿರ್ತಕ್ಕಂತಹದ್ದು, ಇದೆಲ್ಲವನ್ನು ಕೂಡ ಮುಚ್ಚು ಮರೆ ಮಾಡ್ತಿದ್ದಾರೆ ಎನ್ನುವಂತಹ ಆರೋಪಗಳನ್ನು ಇದೇ BJP ನಾಯಕರು JDS ನಾಯಕರು ಮಾಡ್ತಾ ಇದ್ದಾರೆ. ಇನ್ನು ಮೂಡ ಹಗರಣದಲ್ಲಿ ಯಾವುದೇ ಹಗರಣ ಆಗಿಲ್ಲ, ಈ ಬಗ್ಗೆ ಸ್ಪಷ್ಟನೆಯನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಟ್ಟಿರತಕ್ಕಂತಹದ್ದು. ಮೂಡ ಹಗರಣ, ವಾಲ್ಮೀಕಿ ಹಗರಣವನ್ನು ಖಂಡಿಸಿ ಬೆಂಗಳೂರಿನಿಂದ ಮೈಸೂರಿಗೆ ಮೈಸೂರು ಚಲೋ ಪಾದಯಾತ್ರೆಯನ್ನು BJP ಹಾಗೆ JDS ನಾಯಕರು ಮೈತ್ರಿಯ ಮೂಲಕವಾಗಿ ಮಾಡಲಿಕ್ಕೆ ಹೊರಟಿರ್ತಕ್ಕಂತಹದ್ದು. ನಾಳೆ ಕೂಡ ಅವ್ರ ಕಾರ್ಯಕ್ರಮವನ್ನು ಮೈಸೂರಿನಲ್ಲಿ ಆಯೋಜನೆ ಮಾಡ್ತಾ ಇದ್ದಾರೆ 10ನೇ ತಾರೀಕು. ಇಂದು 9ನೇ ತಾರೀಕು, ಅದಕ್ಕಿಂತ ಮುಂಚಿತವಾಗಿ ಇದೇ BJP ನಾಯಕರು JDS ನಾಯಕರು ರಾಜ್ಯದಲ್ಲಿ ಸರ್ಕಾರ ನಡೆಸಬೇಕಾದ್ರೆ ಏನೆಲ್ಲ ಹಗರಣಗಳನ್ನು ಮಾಡಿದರು, ಏನೆಲ್ಲ ಅಕ್ರಮಗಳನ್ನು ಮಾಡಿದರು, ಯಾವ ರೀತಿಯಾಗಿ ಮೂಡ ಮತ್ತು ವಾಲ್ಮೀಕಿ ಹಗರಣಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತಲೆಗೆ ಕಟ್ಟೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ಕೂಡ ಸ್ಪಷ್ಟನೆಯನ್ನು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇಂದು ನಡೆದಂತಹ ಈ ಒಂದು ಯಾತ್ರೆಯಲ್ಲಿ, ಈ ಒಂದು ಜನಾಂದೋಲನ ಕಾರ್ಯಕ್ರಮದಲ್ಲಿ BJP ಹಾಗೂ JDS ಮೇಲೆ ವಾಗ್ದಾಳಿಯನ್ನು ಮಾಡಿದ್ದಾರೆ. ಯಾವ ರೀತಿಯಾದಂತಹ ನೈತಿಕತೆಯ ಮೇಲೆ ನನ್ನ ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ದೇವರಾಜ ಅರಸು ಬಿಟ್ಟರೆ ನಾನು ಮಾತ್ರ 5 ವರ್ಷ ಯಶಸ್ವಿಯಾಗಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನಡೆಸಿರ್ತಕ್ಕಂಥದ್ದು, ಒಬ್ಬ ಹಿಂದುಳಿದ ವರ್ಗದ ನಾಯಕ ಮುಖ್ಯಮಂತ್ರಿ ಆಗಿರೋದನ್ನು ಇವರು ಯಾರಿಗೂ ಕೂಡ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ನನಗೆ ಸಂಬಂಧ ಇಲ್ಲದೇ ಇರತಕ್ಕಂಥ ವಾಲ್ಮೀಕಿ ಹಗರಣ, ಮೂಡ ಹಗರಣಗಳನ್ನು ನನ್ನ ತಲೆಗೆ ಕಟ್ಟೋದಕ್ಕೆ ನೋಡ್ತಾ ಇದ್ದಾರೆ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇರವಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ. 4,63,00,000
ಅದು ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾರು ಬರ್ಕೊಟ್ಟವ್ರಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ಶಾಮೀಲಾಗಿದ್ದಾರೆ ಅಂತೇಳಿ ಚಾರ್ಜ್ ಶೀಟ್ ಆಗಿದೆ. ಬಹುಶಃ ಇಂಥ ಹಗರಣದಲ್ಲಿ SIT ಪೊಲೀಸ್ನವರು 50 ಕೋಟಿ ರೂಪಾಯಿಗಳನ್ನ ರಿಕವರ್ ಮಾಡಿದ್ದಾರೆ. 50 ಕೋಟಿ ರೂಪಾಯಿಗಳನ್ನ ರಿಕವರ್ ಮಾಡಿದ್ದಾರೆ. 46 ಕೋಟಿ ರೂಪಾಯಿಗಳನ್ನ ಹೈದರಾಬಾದ್ ನಲ್ಲಿರ್ತಕ್ಕಂಥ ಸೊಸೈಟಿ, ಆ ಸೊಸೈಟಿಯ 46 ಕೋಟಿಗಳನ್ನ ಸೀಜ್ ಮಾಡಿದ್ದಾರೆ. ಈಗ ಚಾರ್ಜ್ ಶೀಟ್ ಕೂಡ ಸಲ್ಲಿಸಿದ್ದಾರೆ. ಈ ಇಡಿಯವರು ನಾನು ಸುವಮೋಟೋ ಇಂಟರ್ವ್ಯೂ ಎಂಟರ್ ಆಗ್ಬಿಟ್ಟಿದ್ದಾರೆ. ಯಾವುದೇ ಎವಿಡೆನ್ಸ್ ಇಲ್ಲ, ಯಾವುದೇ ಸಾಕ್ಷ್ಯ ಇಲ್ಲ, ಆದರೂ ಕೂಡ ನನ್ನನ್ನ ಹೇಗಾದ್ರೂ ಮಾಡಿ ಶಿಕ್ಕಿಸ್ಬೇಕು ಅಂತೇಳಿ ಪ್ರಯತ್ನವನ್ನು ಮಾಡಿದ್ರು. ಅಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನವರು ರೋಲ್ ನಲ್ಲಿ ಇಲ್ಲ ಅಂತ ಗೊತ್ತಾದ್ಮೇಲೆ ಈಗ ಸುಮ್ಮನೆ ಆಗಿದ್ದಾರೆ. ನಾವು ಕೂಡಲೇ ತನಿಖೆ ಮಾಡಿಸಿ ಚಾರ್ಜ್ ಶೀಟ್ ಕೂಡ ಹಾಕಿದ್ದೀವಿ. ಅದು ವಿಫಲ ಆದ್ಮೇಲೆ ಈಗ ಮೂಡ ಹಗರಣ ಅಂತ ಹೇಳಕ್ ಶುರು ಮಾಡಿದ್ದಾರೆ. ಅದು ಹಗರಣನೇ ಅಲ್ಲ, ಹಗರಣನೇ ಅಲ್ಲ. ಏಯ್ ಕೂತ್ಕೊಳ್ರಿ, ಏಯ್ ಕೂತ್ಕೊಳ್ರಿ, ಹಗರಣನೇ ಅಲ್ಲ. ಹಗರಣ 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 ಅಂತೇಳಿ ಬೊಬ್ಬೆ ಇಡ್ಲಿಕ್ಕೆ ಶುರು ಮಾಡಿದ್ದಾರೆ, ಬೊಬ್ಬೆ ಇಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅಲ್ಲಿ ಯಾವುದೇ ತಪ್ಪು ಮಾಡಿಲ್ಲ, ನನ್ನ ಆದೇಶ ಇಲ್ಲ, ನನ್ನ ಪತ್ರ ಇಲ್ಲ, ನನ್ನ ಸ್ಟೇಟ್ಮೆಂಟ್ ಇಲ್ಲ. ಆದರೂ ಕೂಡ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. ಯಾರು ಅಶೋಕ, ಯಡಿಯೂರಪ್ಪ, ವಿಜಯೇಂದ್ರ, ಕುಮಾರಸ್ವಾಮಿ, ಇವ್ರಿಗೆ ಯಾವ ನೈತಿಕತೆ ಇದೆ? ಇವರಿಗೆ ನನ್ನ ರಾಜೀನಾಮೆ ಕೇಳ್ತಕ್ಕಂಥ ಯಾವ ನೈತಿಕತೆ ಇದೆ? ವಿಜಯೇಂದ್ರ ಆಗಿರ್ಬೋದು, ಅಶೋಕ್ ಆಗಿರ್ಬೋದು, ಎಚ್ಡಿ ಕುಮಾರಸ್ವಾಮಿ ಅವರಾಗಿರ್ಬೋದು, ಯಾವ ನೈತಿಕತೆಯನ್ನ ಇಟ್ಕೊಂಡು ನನ್ನ ರಾಜೀನಾಮೆಯನ್ನ ಕೇಳ್ತಾ ಇದ್ದಾರೆ? ಯಾವಾಗ ಮೂಡ ಹಗರಣ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆರೋಪಿ ಸ್ಥಾನದಲ್ಲಿ ನಿಂತ್ಕೊಳ್ತಾರೆ ಅಥವಾ ಅವರನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಬೇಕು ಅನ್ನುವಂತಹ ಪ್ರಯತ್ನವನ್ನ BJP ಹಾಗೆ JDS ನಾಯಕರು ಮಾಡಿಕೊಂಡೇ ಬರ್ತಾ ಇದ್ದಾರೆ. ಆಗಿನಿಂದಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನ ಕೊಡ್ತಾರೆ ಕೂಡ ಬಂದಿರತಕ್ಕಂತಹದ್ದು. ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ, ನಾನು ಯಾರಿಗೂ ಕೂಡ ನಿರ್ದೇಶನ ಕೊಟ್ಟಿಲ್ಲ, ನಾನು ಯಾರಿಗೂ ಕೂಡ ಸಹಿ ಹಾಕಿ ಇದನ್ನ ಮಾಡಿ ಅಂತ ಹೇಳಿಲ್ಲ. ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಇಲ್ಲ ಸಲ್ಲದ ರೀತಿಯಲ್ಲಿ ನನ್ನನ್ನು ಇದರಲ್ಲಿ ಇಕ್ಕಟ್ಟಿಗೆ ಸಿಲ್ಸೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಈಗ ಬೆಂಗಳೂರಿನಿಂದ ಮೈಸೂರುವರೆಗೂ ಕೂಡ ಪಾದಯಾತ್ರೆಯನ್ನ ಮಾಡೋದಕ್ಕೆ ಹೊರಟಿರ್ತಕ್ಕಂತಹದ್ದು ಸತ್ಯಕ್ಕೆ ದೂರವಾಗಿರ್ತಕ್ಕಂತಹದ್ದು. ಸುಳ್ಳನ್ನೇ 10 ಬಾರಿ ಹೇಳಿದ್ರೆ ಸುಳ್ಳು ಸತ್ಯ ಆಗೋದಿಲ್ಲ. ಈ ಒಂದು ಪ್ರಕರಣದಲ್ಲಿ ನಾನು ಮಾಡಿರ್ತಕ್ಕಂತಹ ತಪ್ಪಿಲ್ಲ, ನನ್ನ ಯಾವುದೇ ರೀತಿಯಾದ ಪಾತ್ರ ಇಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೈಸೂರಿನಲ್ಲಿ ನಡೆದ ಜನಾಂದೋಲನ ಕಾರ್ಯಕ್ರಮದಲ್ಲಿ ತಮ್ಮ ಕಾರ್ಯಕರ್ತರಿಗೆ ನಾಡಿನ ಜನರಿಗೆ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಹಿಂದುಳಿದ ವರ್ಗದ ನಾಯಕ ಮುಖ್ಯಮಂತ್ರಿಯಾಗಿ ಇರೋದಕ್ಕೆ ಇವರ್ಯಾರೂ ಕೂಡ ಬೆಂಬಲವನ್ನ ಕೊಡ್ತಾ ಇಲ್ಲ, ಒಪ್ಪಿಗೆಯನ್ನ ಕೊಡ್ತಾ ಇಲ್ಲ.
ಹೇಗಾದ್ರೂ ಮಾಡಿ ಸರ್ಕಾರವನ್ನ ಉರುಳಿಸಬೇಕು ಅನ್ನುವಂತಹ ರೀತಿಯಲ್ಲೇ ಕೂಡ ನೋಡ್ಕೊಳ್ತಾ ಇರ್ತಕ್ಕಂತಹದ್ದು. ಇದನ್ನ ನಾವೆಲ್ಲರೂ ಕೂಡ ಖಂಡಿಸ್ತೇವೆ. ನನ್ನ ಪರವಾಗಿ ನೀವು ಕೂಡ ಹೋರಾಟ ಮಾಡ್ತೀರಾ ಅನ್ನುವಂತಹ ಭರವಸೆ ನನಗಿದೆ ಅನ್ನುವಂತಹ ಮಾತುಗಳನ್ನ ಜನಾಂದೋಲನ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವ್ಯಕ್ತಪಡಿಸಿದ್ದಾರೆ.